ಶಿಗ್ಗಾವಿ ಮತ್ತು ಸಂಡೂರ್ನಲ್ಲಿ ನಡೀತಾ ಇರೋ ಬೈ ಎಲೆಕ್ಷನ್ ಬೆಳಗ್ಗಿನಿಂದ ಮತದಾನ ನಡೀತಾ ಇದೆ. ಉತ್ತರ ಕರ್ನಾಟಕದ ಎರಡು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಮತದಾನ ನಡೀತಾ ಇದೆ. ಶಿಗ್ಗಾವಿ ಮತ್ತು ಸಂಡೂರ್ ಬಿರುಸಿನ ವೋಟಿಂಗ್ ಆಗ್ತಾ ಇದೆ. ಮಧ್ಯಾಹ್ನ ಒಂದು ಗಂಟೆ ತನಕ ಆಗಿರುವಂತ ಮತದಾನದ ಪ್ರಮಾಣ ಶೇಕಡ 45%. ಉತ್ತರ ಕರ್ನಾಟಕದ ಎರಡು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನ ಬಿಸಿ ಜೋರಾಗ್ತಾ ಇದೆ. ಸಂಡೂರು ಮತ್ತು ಶಿಗ್ಗಾವಿಯಲ್ಲಿ ಬೆಳಗ್ಗೆಯಿಂದ ಮತದಾರರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಕುಟುಂಬದಿಂದ ವೋಟಿಂಗ್ ಆಯ್ತು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಮತದಾನವನ್ನ ಮಾಡಿದ್ರು. ಸಂಡೂರ್ನಲ್ಲಿ ತುಕಾರಾಮ್ ಕುಟುಂಬ ಮತದಾನವನ್ನ ಮಾಡಿದ್ರು. ಉತ್ಸಾಹದಿಂದ ಮತಗಟ್ಟೆಗಳಲ್ಲಿ ಮತದಾರರು ಬರ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಮತದಾನದ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸಂಜೆ 6 ಗಂಟೆ ತನಕ ಮತದಾನವನ್ನ ಮಾಡೋದಕ್ಕೆ ಅವಕಾಶ ಇದ್ದು ಇಲ್ಲಿ ತನಕ ಶೇಕಡ 45%  ವೋಟಿಂಗ್ ಆಗಿದೆ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ. ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ನಡೀತಾ ಇರುವ ಉಪಚುನಾವಣೆ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು. ಉತ್ತರ ಕರ್ನಾಟಕದ ಎರಡು ಕ್ಷೇತ್ರ ಶಿಗ್ಗಾವಿ ಮತ್ತು ಸಂಡೂರು ಎರಡು ಕ್ಷೇತ್ರಗಳಲ್ಲೂ ಬೆಳಗ್ಗಿನಿಂದ ವೋಟಿಂಗ್ ನಡೀತಾ ಇದೆ. 45% ವೋಟಿಂಗ್ ಆಗಿದೆ. ಈಗ ಮಧ್ಯಾಹ್ನದ ನಂತರ ವೋಟಿಂಗ್ ಮತ್ತಷ್ಟು ಜಾಸ್ತಿ ಆಗುವಂತಹ ನಿರೀಕ್ಷೆ ಇದೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಕಣ. ಹಾಗೆ ನೋಡಿದ್ರೆ ಸಂಡೂರು ಕಾಂಗ್ರೆಸ್ ಅಭ್ಯರ್ಥಿಯಿಂದ ತೆರವಾದಂತಹ ಕ್ಷೇತ್ರ. ತುಕಾರಾಮ್ ಶಾಸಕರಾಗಿದ್ರು, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಲೋಕಸಭೆ ಅಖಾಡಕ್ಕಿಳಿದಿದ್ರು. ಅವರ ಪತ್ನಿಯೇ ಈ ಬಾರಿ ಕಣದಲ್ಲಿದ್ದಾರೆ. ಪತ್ನಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ತುಕಾರಾಮ್ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಲ್ಲಿ ಗೆದ್ದಿದ್ದೇ ಇಲ್ಲ, ಹಾಗಾಗಿ ಅಲ್ಲಿ ಕಮಲವನ್ನ ಅರಳಿಸೋದಕ್ಕೆ ಸಂಡೂರ್ನಲ್ಲಿ ಜನಾರ್ದನ ರೆಡ್ಡಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅಂತಿಮವಾಗಿ ಮತದಾರರು ಯಾರ ಕಡೆ ಗೊತ್ತಾಗುತ್ತೆ 23ಕ್ಕೆ. ಎಸ್, ಈಗಾಗಲೇ ಶೇಕಡ 45%  ಮತದಾನ ಆಗಿದೆ. ಹಾಗಾಗಿ ಈಗ ಕ್ಷೇತ್ರದಲ್ಲಿನ ಚಿತ್ರಣವನ್ನ ನಮ್ಮ ಮುಂದೆ ಇಡೋದಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ನಮ್ಮ ಜೊತೆ ಫೀಲ್ಡ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿಗ್ಗಾವಿಯಿಂದ ಪವನ್ ನಮ್ಮನ್ನ ಜಾಯ್ನ್ ಆಗಿದ್ರೆ, ಸಂಡೂರ್ನಿಂದ ನರಸಿಂಹಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ನಿಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಮಧ್ಯಾಹ್ನ 2 ಗಂಟೆ ಆಗಿದೆ ಇಲ್ಲಿವರೆಗೂ. ಎಸ್ ಪವನ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಬೆಳಗ್ಗೆಯಿಂದ ಆರಂಭಗೊಂಡಂತಹ ಮತದಾನದ ಪ್ರಕ್ರಿಯೆ ಈಗ ಹೇಗೆ ಸಾಗ್ತಾ ಇದೆ? ಮತದಾರರಲ್ಲಿ ಇರುವಂತಹ ಉತ್ಸಾಹ ಹೇಗಿದೆ? ಎಸ್, ಪವನ್ಗೆ ಐ ಥಿಂಕ್ ಆಡಿಯೋ ಕೇಳಿಸ್ತಾ ಇಲ್ಲ ಸಮರ್ಪಕವಾಗಿ. ಸಂಡೂರ್ನಿಂದ ನರಸಿಂಹಮೂರ್ತಿ ಇದ್ದಾರೆ ಸಂಪರ್ಕದಲ್ಲಿ. ಸಂಡೂರು ಬಹಳ ಜಿದ್ದಾಜಿದ್ದಿನ ಕಣವಾಗಿತ್ತು. ನರಸಿಂಹಮೂರ್ತಿ, ಸಂಡೂರ್ನಲ್ಲಿ ಯಾವ ರೀತಿ ಇದೆ ಬೆಳಗಿನಿಂದ ಮತದಾನ? ಕಳೆದ 4 ಬಾರಿ 2008, 2013, 2018 ಮತ್ತು 2023 4 ಚುನಾವಣೆಗಳಲ್ಲಿ ತುಕಾರಾಮ್ ಅವರು ಗೆದ್ದಿರ್ತಾರೆ. ಅನಿವಾರ್ಯ ಕಾರಣಗಳಿಂದ 2024 ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ತೆರವಾಗಿರ್ತದೆ. ಅಂದರೆ ಲೋಕಸಭೆ ಗೆದ್ದಾಗ ವಿಧಾನಸಭೆಯಿಂದ ರಾಜೀನಾಮೆ ಕೊಟ್ಟಿರ್ತಾರೆ. ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆನೇ, ಅಂದರೆ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿಯೇ ಇರತಕ್ಕಂಥ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅನ್ನೋಂಥ ಅಲಿಖಿತವಾದಂಥ ನಿಯಮವನ್ನು ತುಕಾರಾಮ್ ಅವರು ಮಾಡಿದರು. ಅದೇ ಪ್ರಕಾರ ಟಿಕೆಟ್ಗಳನ್ನು ತುಕಾರಾಮ್ ಅವರ ಪತ್ನಿಗಾಗಿದೆ. ಹೀಗಾಗಿ ತಮ್ಮ ಪತ್ನಿಯನ್ನು ಗೆಲ್ಲಿಸಲೇ ಕೊಳ್ಳಬೇಕಂತ ಉದ್ದೇಶದಿಂದ ಹಗಲಿರಲು ಶ್ರಮಿಸ್ತಾ ಇದ್ದಾರೆ ಆ ಸಂಸದ ತುಕಾರಾಮ್. ಅದಕ್ಕೆ ಸಾಥ್ ನೀಡುವ ರೀತಿಯಲ್ಲಿ ಸಂತೋಷ್ ಲಾಲ್ ಕೂಡ, ಅಂದರೆ ಮೂಲತಃ ಸಂತೋಷ್ ಲಾಲ್ ಸಂಡೂರಿನವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಇತಿಹಾಸದ ಪುಟದಲ್ಲಿ ಬಳ್ಳಾರಿಯಲ್ಲಿ ಒಮ್ಮೆಯೂ ಕೂಡ ಬಿಜೆಪಿ ಗೆದ್ದಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಕೂಡ ಗೆಲ್ಲಲೇಬಾರದು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ಹಠಕ್ಕೆ ಬಿದ್ದರಂತೆ. ಕಾಂಗ್ರೆಸ್ನ ನಾಯಕರು ಸಾಲ ಪ್ರಚಾರ ಮಾಡಿದರು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ 3 ದಿನಗಳ ಕಾಲ ಸಂಡೂರಿನಲ್ಲಿ ಬೀಡು ಬಿಡುವ ಮೂಲಕ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಗೆಲುವಿಗೆ ಹರಸಾಹಸ ಪಟ್ಟರು. ಸರಿಸುಮಾರಾಗಿ 17-18 ಸಭೆ ಸಮಾವೇಶವನ್ನು ಕೂಡ ಸಿದ್ದರಾಮಯ್ಯ ಮಾಡಿದರು. ಇದಕ್ಕೆ ಕೌಂಟರ್ ಆಗಿ, ಅಂದರೆ ಕಳೆದ 14 ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ಆರೋಪದ ಹಿನ್ನೆಲೆಯಲ್ಲಿ ಕಳೆದ 14 ವರ್ಷದಿಂದ ಬಳ್ಳಾರಿಯಿಂದ ದೂರ ಇರತಕ್ಕಂಥ ಜನಾರ್ದನ ರೆಡ್ಡಿ ಅವರು ಕಳೆದ ತಿಂಗಳಷ್ಟೇ ಬಳ್ಳಾರಿಗೆ ಬರ್ತಾರೆ. ಅವರಿಗೆ ಬಂದಾಗ ಮೊದಲನೇ ಟಾಸ್ಕಾಗಿ ಸಂಡೂರಿನ ಉಪಚುನಾವಣೆಯನ್ನು ವಹಿಸಲಾಗ್ತದೆ. ಹೀಗಾಗಿ ಬಂಗಾರು ಹನುಮಂತ ಏನು ಜನಾರ್ದನ ರೆಡ್ಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅಭ್ಯರ್ಥಿ ಏನಿರ್ತಾರೆ ಅವರನ್ನು ಗೆಲ್ಲಿಸಿಕೊಳ್ಳಲೇಬೇಕನ್ನೋ ಹಠಕ್ಕೆ ತೊಟ್ಟವರಂತೆ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಹಲವು ಬಿಜೆಪಿ ನಾಯಕರು, ಅಂದರೆ ಇಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬಂಗಾರು ಹನುಮಂತ ಅವರು ವಿಜೇಂದ್ರ ಅವರ ಆಪ್ತರಾಗಿರ್ತಾರೆ. ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ನಾಯಕನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ ರೆಡ್ಡಿ ಆಗಿರ್ಬೋದು ವೈಯಕ್ತಿಕ ಪ್ರತಿಷ್ಠೆಯನ್ನಾಗಿ ಮುಂದಿಟ್ಟುಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಅಭ್ಯರ್ಥಿಗಳು
ಬಿಜೆಪಿಯ ಅಭ್ಯರ್ಥಿ ಬಂಗಾರ ಹನುಮಂತು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಇದ್ದಾರೆ. ಇವರು ಹೆಸರಿಗೆ ಮಾತ್ರ ಅಭ್ಯರ್ಥಿ ಆದರೂ ಕೂಡ ಅವರ ಹಿಂದೆ ಇರತಕ್ಕಂಥ ಶಕ್ತಿ ಇಡೀ ಚುನಾವಣೆಯನ್ನು ಬಳ್ಳಾರಿಯಲ್ಲಿ ಅಂದರೆ ಸಂಡೂರಿನಲ್ಲಿ ನಡೆದಂಥ ಇಡೀ ಚುನಾವಣೆ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಟಾಕ್ ಬರ್ನಿತ್ತು, ವಾದ ಪ್ರತಿವಾದ ಆಯಿತು, ಆರೋಪ ಪ್ರತ್ಯಾರೋಪ ಮಾಡಿದರು. ಆ ಸಂಡೂರನ್ನು ಅಭಿವೃದ್ಧಿ ಮಾಡಿದ್ದು ನಾವೇ ಅನ್ನೋ ಮೂಲಕ ಜನಾರ್ದನ್ ರೆಡ್ಡಿ ಹೇಳಿದರೆ ಅದೆಲ್ಲವೂ ಸುಳ್ಳು. ಸಂಡೂರನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು ತುಕಾರಾಮ್ ಅವರ ಅವಧಿಯಲ್ಲಿ ಅನ್ನೋಂಥ ಮಾತನ್ನು ಕೂಡ ಪದೇ ಪದೇ ಏನು ಸಂತೋಷ್ ಅವರು ಹೇಳ್ತಾ ಬಂದರು. ಅಂದ್ರೆ ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕೆ ಬಂಗಾರು ಹನುಮಂತು ಮತ್ತೆ ಅನ್ನಪೂರ್ಣ ತುಕಾರಾಮ್ ಇವರ ನಡುವೆ ಫೈಟ್ಕಿನ್ನ ಹೆಚ್ಚಾಗಿ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ ರೆಡ್ಡಿ ಎನ್ನುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ಮತದಾರರಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿ ಇದೆ, ಮತದಾರರು ಏನ್ ಹೇಳ್ತಾರೆ? ಶ್ವೇತಾ, ಈಗಾಗಲೇ ಹೇಳಿದಂತೆ ಮತದಾರರು ಕೂಡ ಆರಂಭದಲ್ಲಿ ಭಾಳ ನೀರಸವಾಗಿತ್ತು. ಅಂದರೆ ಬೆಳಗ್ಗೆ 7 ಗಂಟೆಗೆ ಯಾವಾಗ ಮತದಾನ ಪ್ರಾರಂಭ ಆಯಿತು 8-8:30 ಕೂಡ ಅಷ್ಟಾಗಿ ಮತದಾನ ಮತದಾನ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಜನರು ಬರಲ್ಲ. ತದನಂತರ ಮತದಾನ ಒಂದಷ್ಟು ಚುರುಕುಗೊಂಡಿದೆ. ಸರಿಸುಮಾರಾಗಿ 2 ಗಂಟೆ ವೇಳೆಗೆ 45-50% ಮತದಾನ ಆಗಿದೆ. ಕಳೆದ ವರ್ಷ ಅಂದರೆ 2023 ಚುನಾವಣೆಗೆ ಹೋಲಿಕೆ ಮಾಡಿದರೆ ಈಗಲೂ ಕೂಡ ಸರಾಸರಿ ಒಂದು 75-80% ಆಗಲೂ ಕೂಡ ಹೆಚ್ಚು ಕಡಿಮೆ 75% ಮತದಾನ ಆಗಿತ್ತು. ಈಗಲೂ ಕೂಡ 75-80% ಮತದಾನ ಆಗ್ತದೆ ಅನ್ನೋಂಥ ಒಂದು ಅಂದಾಜಿಸಲಾಗ್ತಾ ಇದೆ. ಅಧಿಕಾರಿಗಳು ಕೂಡ ಏನು ಉಪಚುನಾವಣೆಯಲ್ಲಿ ಸರಿಸುಮಾರಾಗಿ 90% ಮತದಾನ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ಹರಸಾಹಸ ಪಟ್ಟರು, ಪಿಂಕ್ ಬೂತ್ಗಳನ್ನು ಮಾಡಿದರು, ಯುವ ಮತದಾರರನ್ನು ಸೆಳೆಯೋದಕ್ಕಾಗಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಫಿ ಗ್ರೂ ಸೆಲ್ಫಿ ಬೂತ್ಗಳನ್ನೆಲ್ಲ ಮಾಡಿದರು. ಇಷ್ಟೆಲ್ಲ ಮಾಡಿದ ಕೂಡ ಆರಂಭದಲ್ಲಿ ಯುವಕರು ಭಾಳನೇ ನೀರಸ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಇದೀಗ ಮಧ್ಯಾಹ್ನದ ನಂತರ ಒಂದಷ್ಟು ಚುರುಕುಗೊಂಡಿದೆ. ಸರಿಸುಮಾರಾಗಿ ಸಂಜೆ ವೇಳೆಗೆ ಹೆಚ್ಚು ಕಡಿಮೆ 75-80% ವರೆಗೂ ಮತದಾನ ಆಗ್ಬೋದು ಅನ್ನೋಂಥ ಒಂದು ಅಂದಾಜಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಏನು ಆರಂಭದಲ್ಲಿ ನೀರಸ ಇದ್ದರೂ ಕೂಡ ಮಹಿಳೆಯರೇ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂದರೆ ಮಹಿಳೆಯರು ಕೂಡ ಭಾಳಷ್ಟು ಪುರುಷರಿಗಿಂತಲೇ ಹೆಚ್ಚು ಹೆಚ್ಚಾಗಿ ಬಂದು ಮತದಾನ ಮಾಡ್ತಕ್ಕಂಥದ್ದು ಈ ಉಪಚುನಾವಣೆಯ ವಿಶೇಷತೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಶ್ವೇತಾ, ಎಸ್ ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಶಿಗ್ಗಾವಿಯಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ? ಪವನ್ ಇದ್ದಾರೆ ಸಂಪರ್ಕದಲ್ಲಿ. ಪವನ್, ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಸತತವಾಗಿ ಗೆದ್ದುಕೊಂಡು ಬಂದಂತಹ ಕ್ಷೇತ್ರ, ಈ ಬಾರಿ ಮಗ ಕಣದಲ್ಲಿದ್ದು ಮಗನನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಕೂಡ ಹೇಳ್ತಾ ಇದೆ. ಶಿಗ್ಗಾವಿಯಲ್ಲಿ ಫೈಟ್ ಯಾವ ತರ ಇದೆ? ಮತದಾರರು ಬೆಳಗ್ಗೆಯಿಂದ ಯಾವ ರೀತಿ ಉತ್ಸಾಹದಲ್ಲಿ ಬಂದು ಮತದಾನ ಮಾಡ್ತಿದ್ದಾರೆ? ಶ್ವೇತಾ, ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ನೀರಸವಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಯಿತು. ಆದರೆ ಪಟ್ಟಣ ಏನಿದೆ ಶಿಗ್ಗಾವಿ ಮತ್ತು ಸವಣೂರು ಭಾಗದಲ್ಲಿ ಇಲ್ಲಿ ಭಾಳ ಚುರುಕಾದಂಥ ಮತದಾನ ಶುರುವಾಯಿತು. ಜನ ಬಂದು ಓಟ್ ಹಾಕೋಕ್ಕೆ ಶುರು ಮಾಡಿದರು. ಈಗ ಮಧ್ಯಾಹ್ನ ಅನ್ನಷ್ಟೊತ್ತಿಗೆ, ಮಧ್ಯಾಹ್ನ 1 ಗಂಟೆಗೆ ನಮಗೆ ಸಿಕ್ಕಿರುವಂಥ ಚುನಾವಣಾ ಆಯೋಗ ನೀಡಿದಂಥ ಮಾಹಿತಿ ಪ್ರಕಾರ 43.50% ಮತದಾನ ಆಗಿದೆ. ಈಗ 2 ಗಂಟೆ 2:30 ಬಳಿಕ ಅಂತ ಹೇಳಿದರೆ ಒಂದು 45-48% ಆಗಿರ್ಬೋದು ಅನ್ನುವಂಥ ಅಂದಾಜನ್ನ ನಾವು ಹೇಳ್ಬೋದು. ಸಂಜೆ ಅನ್ನಷ್ಟೊತ್ತಿಗೆ ಒಂದು 75-80% ಮತದಾನ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಚರ್ಚೆಗಳು ಆರಂಭ ಆಗಿದೆ. ಆದರೆ ಚುನಾವಣಾ ಆಯೋಗ ನಿರೀಕ್ಷೆ ಮಾಡ್ತಾ ಇತ್ತು, ಅಂದರೆ ಕಳೆದ ಬಾರಿ 79.93% ಮತದಾನ ಆಗಿತ್ತು, ಈ ಬಾರಿ ಇನ್ನಷ್ಟು ಮತದಾನ ಆಗಬೇಕು, ಒಂದು 85-90% ತಗೊಂಬರಬೇಕು ಅಂತ ಚುನಾವಣಾಧಿಕಾರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜನ ರೆಸ್ಪಾನ್ಸ್ ಮಾಡಬೇಕಲ್ಲ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಶಿಗ್ಗಾವಿ ಕ್ಷೇತ್ರದ ಇಲ್ಲಿ ಮಾಮಲೆ ದೇಸಾಯಿ ಕನ್ನಡ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ 104 ಒಂದು ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲ ನೀರಸವಾಗಿದೆ, ಯಾರು ಕೂಡ ವೋಟರ್ಸ್ ಇಲ್ಲ ಮಧ್ಯಾಹ್ನದ ಟೈಮಲ್ಲಿ. ಬೆಳಿಗ್ಗೆ ಬಂದರು ಭಾಳ ಚೆನ್ನಾಗಿ ಆಕ್ಟಿವ್ ಆಗಿ ವೋಟ್ ಹಾಕೋದ್ರು. ಮಧ್ಯಾಹ್ನ 1 ಗಂಟೆವರೆಗೂ ಭಾಳ ಚುರುಕಾದಂಥ ಮತದಾನ ನಡೀತು. ಆದರೆ ಈಗ ಒಬ್ಬರು ಕಾಣಿಸ್ತಿಲ್ಲ, ಎಲ್ಲ ಬಿಕೋ ಅಂತಿವೆ ಈಗ ಮತಗಟ್ಟೆಗಳು. ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಯ್ದು ಅದಾದ ನಂತರ ಮತ್ತೆ ಮತದಾರರು ಸಂಜೆ 6 ಗಂಟೆ ವೇಳೆಗೆ ಅಂತ ಹೇಳಿದರೆ ಸಂಜೆ ಮತ್ತೆ ಚುರುಕಾದಂಥ ಮತದಾನ ಆಗ್ಬೋದು, ಜನ ಮತ್ತೆ ಮತಗಟ್ಟೆಗಳತ್ತ ಧಾವಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ಬೆರಳೆಣಿಕೆಯಷ್ಟು ಕೆಲವು ಮತದಾರರು ಉಳಿದ ಮತಗಟ್ಟೆಗಳ ಕಡೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಒಬ್ರು ಇಬ್ಬರು ಹೋಗ್ತಾ ಇದ್ದಾರೆ, ಹೋಗಿ ಮತದಾನ ಮಾಡಿ ವಾಪಸ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಶಿಗ್ಗಾವಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆದರೆ ಯಾರಿಗೆ ಲಾಭ ಅನ್ನುವಂಥ ಚರ್ಚೆ ಕೂಡ ಆರಂಭವಾಗಿದೆ. ಕ್ಷೇತ್ರದಲ್ಲಿ ಜೋರಾದಂಥ ಚರ್ಚೆ ನಡೀತಾ ಇದೆ. ಒಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಪುತ್ರ ಭರತ್ ಬೊಮ್ಮಾಯಿಯವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ, ಮಗನ ಭವಿಷ್ಯ ಬಸವರಾಜ ಬೊಮ್ಮಾಯಿಯವರಿಗೆ. ಇನ್ನೊಂದು ಕಡೆ ಯಾಸಿರ್ ಖಾನ್ ಪಠಾಣರು 2ನೇ ಸಲ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಒಡ್ಡಿದ್ದಾರೆ. ಹೀಗಾಗಿ
ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಈಗ ಮಧ್ಯಾಹ್ನಷ್ಟೊತ್ತಿಗೆ ನೀರಿಸುವಂಥ ಪ್ರತಿಕ್ರಿಯೆ, ಏನು ದೊಡ್ಡ ಬಿಸಿಲು ಇರಲಿಲ್ಲ, ಈಗೇನು ಇವತ್ತು ವಾತಾವರಣನೂ ಕೂಡ ಕ್ಲೈಮೇಟ್ ಒಂದು ಸ್ವಲ್ಪ ಕೂಲ್ ಆಗಿದೆ. ಶಿಗ್ಗಾವಿಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಸಿಲಾಗಲಿ, ಚಳಿ ಬೆಳಿಗ್ಗೆ ಚಳಿನೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚಳಿ ಇರಲಿಲ್ಲ, ಆದರೆ ಜನ ನೀರಿಸುವಂಥ ಪ್ರತಿಕ್ರಿಯೆ ಮಧ್ಯಾಹ್ನಷ್ಟೊತ್ತಿಗೆ ಸ್ವಲ್ಪ ಮತಗಟ್ಟೆಗಳು ಖಾಲಿ ಖಾಲಿ ಹೊಡಿತಾ ಇದೆ. ಒಬ್ಬರು ಇಬ್ಬರು ಬರ್ತಾ ಇದ್ದಾರೆ ಶ್ವೇತಾ, ತಾವು ಗಮನಿಸ್ಬೋದು ನೋಡ್ರಿ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ದಂಪತಿಗಳು ಮನೆಯಿಂದ ಈಗ ಬಂದು ಕೆಲವರು ಓಟ್ ಹಾಕ್ತಿದ್ದಾರೆ. ಇಂಥ ಒಂದು ಪ್ರಯತ್ನ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಶ್ವೇತಾ. ಇನ್ನಷ್ಟು ಇನ್ನೊಂದು ಸ್ವಲ್ಪ ಹೊತ್ತು ಆದ ನಂತರ ಮತದಾನ ಮತ್ತಷ್ಟು ಜೋರಾಗುವಂತಹ ಸಾಧ್ಯತೆಗಳಿದೆ ಶ್ವೇತಾ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.